ಯಡಿಯೂರಪ್ಪನವರು ನಿನ್ನೆ ರಾಮದುರ್ಗಕ್ಕೆ ಭೇಟಿಯಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಂತ್ರಸ್ತರನ್ನ ಉದ್ದೇಶಿಸಿ ಮಾತನಾಡಿದ ಯಡಿಯೂರಪ್ಪ, ಪ್ರವಾಹದಿಂದ ರೈತರ ಮನೆಗಳ ಮುಳುಗಿ ಹೋಗಿದ್ದು. ಆಗಸ್ಟ್ ತಿಂಗಳಲ್ಲಿ ಪ್ರವಾಹ ಬಂದು 26 ಗ್ರಾಮಗಳು ಜಲಾವೃತವಾಗಿವೆ. ಹಂಪಿಹೊಳಿ ಗ್ರಾಮದಲ್ಲಿ 26 ಜನರನ್ನ ಹೆಲಿಕಾಪ್ಟರ್ ಮುಖಾಂತರ ಸ್ಥಳಾಂತರಿಸಲಾಗಿತ್ತು. ಈಗಾಗಲೇ ರಾಮದುರ್ಗದಲ್ಲಿ ಪ್ರವಾಹಕ್ಕೆ ಸತ್ತವರ ಸಂಖ್ಯೆಗೆ 5 ಲಕ್ಷ ಪರಿಹಾರವನ್ನ ಕೊಟ್ಟಿದ್ದೇವೆ. ರಾಮದುರ್ಗ ತಾಲೂಕಿನಲ್ಲಿ ಸೆಪ್ಟೆಂಬರ್ ಪ್ರವಾಹದಲ್ಲಿ 7 ಗ್ರಾಮಗಳು ಜಲಾವೃತವಾಗಿವೆ. ಓರ್ವನ ಶವಕ್ಕಾಗಿ ಹುಡುಕಾಟ ಮಾಡಬೇಕು ಅಂತ ಸೂಚನೆ ನೀಡಿದರು. ಕೊಚ್ಚಿ ಹೋಗಿರುವ ವ್ಯಕ್ತಿಯ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಕೊಡಬೇಕು ಅಂತ ಡಿಸಿಗೆ ಆದೇಶ ನೀಡಲಾಗಿದೆ. ಒಂದು ವಾರದಲ್ಲಿ 1 ಲಕ್ಷ ಹಣವನ್ನ ಫೌಂಡೇಶನ್ ಹಾಕ್ಲಿಕ್ಕೆ ನೀಡಲಾಗುತ್ತದೆ. ಕಂಪ್ಲೀಟ್ ಒಂದು ಮನೆಗೆ 5 ಲಕ್ಷ ರೂಪಾಯಿಯನ್ನ ಕೊಡಲಾಗುವುದು. ಎಷ್ಟು ಅಳತೆ ಬೇಕಾದರೂ ಮಾಡಿಕೊಳ್ಳಿ, ಸರ್ಕಾರ ಮಾತ್ರ ನಿಮಗೆ 5 ಲಕ್ಷ ರು ಮಾತ್ರ ನೀಡಲಾಗುತ್ತದೆ. ಯಾರ ಮನೆಗಳು ರಿಪೇರಿಗಾಗಿ 1 ಲಕ್ಷ ರುವನ್ನು ನೀಡ್ತಾ ಇದ್ದು 10,000 ರು ಪ್ರತಿಯೊಂದು ಮನೆಗೆ ದಿನ ಸಾಮಗ್ರಿಗಳ ಬಳಕೆಗೆ ನೀಡ್ತಾ ಇದ್ದೇವೆ. ಅಂಗಡಿ ಮುಗ್ಗಟ್ಟುಗಳಿಗೆ 10,000 ಹಣ ಕೊಡ್ತಾ ಇದ್ದು ಎಲ್ಲಿ ಶೆಡ್ಗಳನ್ನು ಹಾಕಬೇಕು ಅಂತ ಜನರು ಬಯಸ್ತಾರೋ ಆಯಾ ಸ್ಥಳಗಳಿಗೆ ಅಧಿಕಾರಿಗಳು ಶೆಡ್ ಹಾಕಿ ಕೊಡ್ತಾರೆ. ಸ್ಥಳಾಂತರವಾಗಲು ಬಯಸಿದ ಜನರಿಗೆ ನಾವು ಸ್ಥಳಾಂತರ ಮಾಡಲು ಸಿದ್ಧರಿದ್ದೇವೆ. ಅವರು ರೂಟಿಂಗ್ ಮುಖಾಂತರ ಬರೆದುಕೊಡಬೇಕು. ಅಂಥ ಕುಟುಂಬಗಳನ್ನು ನಾವು ಶಿಫ್ಟ್ ಮಾಡ್ತೇವೆ. ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸಂತ್ರಸ್ತರಿಗಾಗಿ ನಾವಿದ್ದೇವೆ, ನಿಮ್ಮ ಜೊತೆ ಅಧಿಕಾರಿಗಳು ಮತ್ತು ಸರ್ಕಾರ ಇದೆ. ಯಾವ ರೀತಿಯಾಗಿ ಪರಿಹಾರ ಕೊಡಬೇಕು ಎಂದು ಕೇಂದ್ರ ಸರ್ಕಾರ ಕೇಳ್ತಿದ್ದೇನೆ. ರೈತರ ಉಳಿವಿಗಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ನೇಕಾರರ ಸಮಾಜಕ್ಕೂ ಪರಿಹಾರ ಕೊಡಲಾಗುವುದು. ಪ್ರಧಾನಿ ಮೋದಿ ಅವರಿದ್ದಾರೆ, ಹೆದರಬೇಡಿ. ನಮಗೆ ಸಮಯ ಕೊಡಿ ಎಂದು ಸಂತ್ರಸ್ತರನ್ನ ಕೇಳಿಕೊಂಡ್ರು. ಬಸವರಾಜ ಬೊಮ್ಮಾಯಿ ಅವರೇ, ರಾಮದುರ್ಗದ ನಮ್ಮ ಶಾಸಕರಾದಂತ ಹಿರಿಯರಾದಂತ ಮಹದೇವಪ್ಪ ಯಾದವಾಡ್ ಅವರೇ, ಸವದತ್ತಿಯ ಜನಪ್ರಿಯ ಶಾಸಕರಾದಂತ ಆನಂದ ಮಾಮುನಿ ಅವರೇ, ಜಿಲ್ಲಾಧಿಕಾರಿಗಳೇ, ಈ ನಿವೇದಿಕೆ ಮೇಲಿರುವಂತ ಈ ಗ್ರಾಮದ ಎಲ್ಲ ಮುಖಂಡರೇ, ಅಣ್ಣ ತಮ್ಮಂದಿರೇ, ತಾಯಿಯಂದಿರೇ, ಯಾರೋ ಬಂದು ಬರಬೇಡಪ್ಪ, ದಯವಿಟ್ಟು ಜನರು ತೊಂದರೆ ಮಾಡಬೇಡ. ಕಳೆದ 110-115 ವರ್ಷಗಳಲ್ಲಿ ಕಂಡು ಕಾಣರಿಯದ ಒಂದು ಪ್ರವಾಹದಿಂದ ಈ ಭಾಗದ ರೈತರ ಮನೆಗಳು ಸಂಪೂರ್ಣ ನೀರಿನಲ್ಲಿ ಮುಳುಗಿ ಭೂಮಿ ಸಂಪೂರ್ಣ ನೆಲಸಮ ಆಗಿ ಭೂಮಿ ಬೆಳೆ ನಾಶ ಆಗಿ ಪುಟ್ಟ ಬಟ್ಟೆನಲ್ಲಿ ಮನೆಯಿಂದ ಹೊರಬಂದಿರುವಂತ ದಾರುಣ ಪರಿಸ್ಥಿತಿಯನ್ನ ನಾನು ನೋಡ ಹೋಗಿದ್ದೇನೆ. ಮತ್ತೆ ನಿಮ್ಮನ್ನು ನೋಡೋಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಆಗಸ್ಟ್ ತಿಂಗಳಲ್ಲಿ ಮಲಪ್ರಭಾ ನದಿಯಿಂದ ಪ್ರವಾಹ ಬಂದು ಈ ರಾಮದುರ್ಗ ತಾಲೂಕಿನ 36 ಗ್ರಾಮಗಳು ಬಾಧಿತಗೊಂಡಿದ್ದಾವೆ. ಆಗಸ್ಟ್ ತಿಂಗಳಿಂದ ಉಂಟಾದ ಪ್ರವಾಹದಿಂದಾಗಿ ಸುಮಾರು 40,000 ಜನರನ್ನ ಬಾಧಿತ ಗ್ರಾಮಗಳಿಂದ ಸ್ಥಳಾಂತರಗೊಳಿಸಿ ಹಂಪಿಹೊಳೆ ಗ್ರಾಮದ 34 ಜನರನ್ನ ಹೆಲಿಕಾಪ್ಟರ್ ಮೂಲಕ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಿ ಹಾಗೂ ಈ ಜನರಿಗೆ 60 ಕಾಳಜಿ ಕೇಂದ್ರಗಳನ್ನು ತೆರೆದು ಆಶ್ರಯ ಕಲ್ಪಿಸಲಾಗಿತ್ತು. ಪ್ರಸ್ತುತ ಒಂದು ಕಾಳಜಿ ಕೇಂದ್ರ ಕೆಲಸ ನಿರ್ವಹಿಸ್ತಾ ಇದೆ. 1,000 ಜಾನುವಾರುಗಳನ್ನ ಸ್ಥಳಾಂತರ ಮಾಡಿದ 4 ಜಾನುವಾರುಗಳ ಶಿಬಿರಗಳನ್ನು ತೆರೆಯಲಾಗಿತ್ತು. ರಾಮದುರ್ಗದಲ್ಲಿ 3 ಜನ ತೀರ್ಕೊಂಡಿದ್ದಾರೆ. ಅವರುಗಳಿಗೆ ಈಗಾಗಲೇ 5 ಲಕ್ಷ ರೂಪಾಯಿಯಿಂದ ಪರಿಹಾರವನ್ನು ಕೊಟ್ಟಿದ್ದೇವೆ. ಇವತ್ತು ಕುಮಾರ್ ಅಬ್ದುಲ್ ಸಾಬ್ ತಂದೆ ರಮನ್ ಸಾಬ್ ಮುಲ್ಲಾನವರ ಸಾಕಿನ ಹಂಪಿಗೌಡ ಇವರು ಅತಿಯಾದ ಜ್ವರದಿಂದ ಬಳಲಿ ಏನೋ ಮಗು ಮೃತಕೊಂಡಿತ್ತು. ಈಗ ತಾನೇ ಆ ಅಜ್ಜಿಗೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಸಹ ನಾನು ಕೊಟ್ಟಿದ್ದೇನೆ. ಸೆಪ್ಟೆಂಬರ್ ತಿಂಗಳಲ್ಲಿ
ಮಲಪ್ರಭಾ ನದಿಯಿಂದ ಉಂಟಾದ ಪ್ರವಾಹದಿಂದ ರಾಮದುರ್ಗ ತಾಲೂಕಿನ 7 ಗ್ರಾಮಗಳು ಬಾಧಿತಗೊಂಡಿರ್ತವೆ ಹಾಗೂ ಸುರೇಬಾನ್ನಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದ್ದು ಅಲ್ಲಿ ಪ್ರವಾಹದಿಂದ ಬಾಧಿತ ಜನರಿಗೆ ಆಶ್ರಯ ಕಲ್ಪಿಸಲಾಗಿದೆ. ಇಲ್ಲೊಬ್ಬರು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ, ಮಲಪ್ರಭಾ ನದಿಯಲ್ಲಿ ತೇಲಿ ಹೋಗಿರುವ ಶವ ಇನ್ನೂ ಸಿಗದ ಕಾರಣ ಮುಕ್ತುಂಬಿ ಮದರಾಸ ಬಾಬಾ ಮೃಗ ಮಕಾನ್ದಾರ್ ಅವರು ಅರ್ಜಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಪ್ರವಾಹದಲ್ಲಿ ತೇಲಿ ಹೋದಂಥ ವ್ಯಕ್ತಿ ಇದುವರೆಗೆ ನಮ್ಮ ಕೈಗೆ ಸಿಕ್ಕಿಲ್ಲ, ಶವ ಸಿಕ್ಕಿಲ್ಲ, ಅವರು ಪರಿಹಾರ ಕೊಡಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳಿಗೆ ಈಗ ಸೂಚನೆ ಕೊಡ್ತಾ ಇದ್ದೇನೆ. ಯಾವ ಶವ ಇವತ್ತು ತೇಲಿ ಹೋಗಿದೆ ಅದು ಸಿಕ್ಕಿಲ್ಲ, ಅದಕ್ಕೆ ನೀವು ಕಾಯೋಕೆ ಅಂತ ಕೂಡ ಅಗತ್ಯ ಇಲ್ಲ. ಅವ್ರ ಕುಟುಂಬಕ್ಕೆ ಇವತ್ತೇ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಬಂಧುಗಳೇ, ಒಂದು 2-3 ವಿಷಯಗಳನ್ನು ನೀವು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮೊದಲನೇದು, ಯಾರು ಇರೋ ಸ್ಥಳದಲ್ಲಿ ಮನೆ ಸಂಪೂರ್ಣ ಹಾಳಾಗಿ ಬಿದ್ದಿದೆ, ಅಲ್ಲೇ ಮನೆ ಕಟ್ಕೊಳ್ತೀವಿ ಅಂತ ಹೇಳಿದ್ರೆ ಇನ್ನೊಂದು ವಾರದಲ್ಲಿ 1 ಲಕ್ಷ ರೂಪಾಯಿ ಫೌಂಡೇಶನ್ ಹಾಕೋಕ್ಕೆ ಕೆಲಸ ಮಾಡಿಕೊಡ್ತೇನೆ. ಮತ್ತೆ 5 ಲಕ್ಷ ರೂಪಾಯಿವರೆಗೆ ಮನೆ ಕಟ್ಟಕ್ಕೆ ದುಡ್ಡು ಕೊಡ್ತೇನೆ. ನೀವು ಸ್ವಂತ ಶಕ್ತಿ ಇದ್ರೆ ಹಣವನ್ನು ಹಾಕೊಂಡು ಒಳ್ಳೆ ಗಟ್ಟಿಯಾದ ಮನೆಯನ್ನು ಕಟ್ಕೊಳ್ಬೇಕು. ನಮ್ಮ ಕಾನೂನು ಪ್ರಕಾರ ಇರೋದು ಕೇವಲ 95,000 ಮನೆ ಕೊಡೋಕ್ಕೆ. ಆದರೆ ನಾನು ನಮ್ಮ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ, ಅಭಿವೃದ್ಧಿ ಕಾರ್ಯಗಳನ್ನು ಬದಿಗೊತ್ತಿ 5 ಲಕ್ಷ ರೂಪಾಯಿ ಒಂದು ಮನೆ ಕಟ್ಟಕ್ಕೆ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ, ಭರವಸೆ ಕೊಟ್ಟಿದ್ದೇನೆ. ಈಗ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡೋರಿಗೆ ಜಿಲ್ಲಾಧಿಕಾರಿಗಳಿಗೆ ಹಣ ಕೊಟ್ಟು 1 ಲಕ್ಷ ರೂಪಾಯಿ ಕೊಟ್ಟು ಫೌಂಡೇಶನ್ ಹಾಕೋಕ್ಕೆ ಶುರು ಮಾಡಿ ಆ 5 ಲಕ್ಷ ಕೊಡೋ ಜವಾಬ್ದಾರಿ ನಮ್ಮದು. ನೀವು ಎಷ್ಟು ಅಳತೆ ಇರಬೇಕಾದ್ರೂ ದೊಡ್ಡದು ಸಣ್ಣದು ಮನೆ ಕಟ್ಕೊಂಡು ನಿಮಗೆ ಬಿಟ್ಟದ್ದು, ನಾವ್ಯಾರು ಅಡ್ಡಿ ಮಾಡೋಕೆ ಹೋಗಲ್ಲ. ಆದರೆ ನಾವಂತೂ ಸರ್ಕಾರದ 5 ಲಕ್ಷದವರೆಗೆ ಕೊಡ್ತೇವೆ. ನೀವು ಯಾವಾಗ ಮನೆ ಕೆಲಸ ಶುರು ಮಾಡ್ತೀರಾ ಡಿ ಸಿಗೆ ಹೇಳ್ತಾ ಇದ್ದೇನೆ, ತಕ್ಷಣ 1.5 ಲಕ್ಷ ರೂಪಾಯಿ ಕೊಟ್ಟು ಕೆಲಸಗಳ ಪ್ರಾರಂಭ ಮಾಡಬೇಕು. ಇದು ಮೊದಲನೇದು. ಮನೆಗಳನ್ನು ಡಿ ಸಿ ಸ್ಥಳ ತನಿಖೆಯನ್ನು ಮಾಡಿ 1 ಲಕ್ಷ ರೂಪಾಯಿ ಕೊಡ್ತಾರೆ. ಆ ರಿಪೇರಿ ಕೆಲಸ ಮಾಡಿಕೊಂಡು ಅದೇ ಮನೇಲಿ ನಾವು ಇರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ತಾಯಿ. ಎರಡನೇದು, ಮೂರನೇದು, 10,000 ರೂಪಾಯಿ ಪ್ರತಿಯೊಂದು ಮನೆಗೆ ಏನು ಪರಿಹಾರ ಕೊಡೋದಿದೆ ಈಗಾಗಲೇ ಬಹುತೇಕ ಎಲ್ರಿಗೂ ಕೊಟ್ಟಿದ್ದೇವೆ. ಅಕಸ್ಮಾತ್ ಅಲ್ಲೊಬ್ಬರು ಇಲ್ಲೊಬ್ಬರಿಗೆ ಸಿಕ್ಕಿಲ್ಲ 10,000 ರೂಪಾಯಿ ಅಂತ ಹೇಳಿದ್ರೆ ಅವ್ರಿಗೂ ನಾವು ಕೊಡೋಕೆ ಸಿದ್ಧ ಇದ್ದೇವೆ. ಏನು ಅಂಗಡಿಗಳು ಸ್ವಲ್ಪ ನೀರು ಮುಳುಗಿ ಅಲ್ಲಿ ಇದ್ದಂಥ ವಸ್ತುಗಳು ಹಾಳಾಗಿದೆ, ಅವ್ರಿಗೂ ಕೆಲವು 40-50 ಅಂಗಡಿಗಳು ಹಾಕ್ಬೋದು ಅಲ್ಲಿ ಎರಡೂ ಕಡೆ, ಅವ್ರಿಗೂ 10,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ಡಿ ಸಿಗೆ ಈಗಲೇ ಹೇಳ್ತಾ ಇದ್ದೇನೆ. ಅವ್ರಿಗೂ 10,000 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಾಲ್ಕನೇದು, ಎಲ್ಲಿ ನೀವು ಶೆಡ್ಡುಗಳನ್ನು ಹಾಕೋಬೇಕು ಅಂತ ನೀವು ಅಪೇಕ್ಷೆ ಪಟ್ಟರೆ ಆ ಶೆಡ್ಡುಗಳನ್ನು ತಗಡನ್ನ ಶೆಡ್ಡುಗಳನ್ನು ಹಾಕಿ ನಿಮಗಲ್ಲಿ ವಾಸ್ತವ್ಯ ಹೂಡೋಕ್ಕೂ ಸಹ ಕೆಲಸ ಮಾಡೋಕ್ಕೆ ಡಿ ಸಿ ಅವರು ಸಿದ್ಧ ಇದ್ದಾರೆ. ಯಾರು ಶೆಡ್ಡುಗಳಲ್ಲಿ ಇರ್ತೀವಿ ಅಂತ ಹೇಳ್ತೀರಾ, ಶೆಡ್ಡುಗಳನ್ನು ಹಾಕೋ ಕೆಲಸ ಇನ್ನೊಂದು 3-4 ದಿವಸದಲ್ಲಿ ಪ್ರಾರಂಭ ಮಾಡಿ ಅಗತ್ಯ ಇರೋ ಕಡೆ ಶೆಡ್ಗಳನ್ನು ಹಾಕ್ಕೊಡ್ತೇವೆ. ಐದನೇದು, ಯಾರು ಈ ಊರಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ, ಎತ್ತರ ಸ್ಥಳಕ್ಕೆ ಸ್ಥಳಾಂತರ ಆಗಬೇಕು, ನಾವು ಸಿದ್ಧ ಇದ್ದೇವೆ ಅಂತ ನೀವು ಬರವಣಿಗೆ ಮೂಲಕ ಬರ್ಕೊಟ್ರೆ ಎತ್ತರದ ಸ್ಥಳದಲ್ಲಿ ಭೂಮಿಯನ್ನು ಖರೀದಿ ಮಾಡಿ ಅಲ್ಲಿ ಮನೆಗಳನ್ನು ಕಟ್ಟೋಕ್ಕೆ 5 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ದೇನೆ. ಅಲ್ಲಿ ರಸ್ತೆಗಳು, ಕುಡಿಯೋ ನೀರು, ವಿದ್ಯುತ್ ವ್ಯವಸ್ಥೆ, ಶೌಚಾಲಯಗಳು, ಶಾಲೆಗಳು, ದೇವಸ್ಥಾನ ಎಲ್ಲ ಕೆಲಸ ಮಾಡೋಕ್ಕೂ ನಾವು ಸಿದ್ಧ ಇದ್ದೇವೆ. ಯಾರು ಯಾವ ಗ್ರಾಮವನ್ನು ಇಲ್ಲಿಂದ ಸ್ಥಳಾಂತರ ಮಾಡಬೇಕು ಅಂತ ನೀವು ಹೇಳ್ತೀರಾ, ನೀವೆಲ್ಲರೂ ಬರ್ಕೊಟ್ರೆ ನಾವು ಶೆಡ್ಗಳು ಹೋಗ್ತೇವೆ, ಬೇರೆ ಗ್ರಾಮಗಳು ಹೋಗ್ತೇವೆ ಅಂತ ಹೇಳಿದ್ರೆ ಅಲ್ಲಿ ಭೂಮಿಯನ್ನು ರೈತರಿಂದ ಖರೀದಿ ಮಾಡಿ ಮನೆಗಳನ್ನು ಕಟ್ಟಿಸುವಂಥ ಕೆಲಸ ಇನ್ನೊಂದು 15-20 ದಿವಸದಲ್ಲಿ ಪ್ರಾರಂಭ ಮಾಡ್ತೇವೆ. ಆದ್ದರಿಂದ ಈ ಸಂಕಷ್ಟದಲ್ಲಿ 115-115 ವರ್ಷದಲ್ಲಿ ನಮ್ಮ ಆದ್ಯತೆ ಈ ನೆರೆ ಸಂತ್ರಸ್ತರಿಗೆ ನೆರವನ್ನು ಕೊಡುವಂಥದ್ದು. ಅದಕ್ಕೆ ಏನು ಬೇಕಾದರೂ ಮಾಡೋಕೆ ನಾನು ಸಿದ್ಧ ಇದ್ದೇನೆ. ಯಾರು ಆತಂಕಗೊಳಗಾಗಲು ಬೇಡ, ನೀವು ಗೌರವದಿಂದ ನೆಮ್ಮದಿಯಿಂದ ಇನ್ನೊಂದು 3-4 ತಿಂಗಳಲ್ಲಿ ಹೌದು ಯಡಿಯೂರಪ್ಪನವರೇ ನೀವು ಹೇಳಿದಂತೆ ಎಲ್ಲ ಹಣವನ್ನು ಕೊಟ್ಟಿದ್ದಾರೆ, ನಮ್ಮ ಕೆಲಸಗಳು ಪ್ರಾರಂಭ ಆಗಿದೆ ಅಂತೇಳಿ ನೀವು ಹೇಳೋ ರೀತಿಯಲ್ಲಿ ನಾನೇ ಬೇಕಾದ್ರೆ ಇನ್ನೊಂದು 2 ತಿಂಗಳಾದ್ಮೇಲೆ ಮತ್ತೊಮ್ಮೆ ಬರ್ತೇನೆ, ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಡ್ತೇನೆ ಅನ್ನೋ ಭರವಸೆಯನ್ನು ಈ ಸಮಯದಲ್ಲಿ ಕೊಡ್ತಾ ಇದ್ದೇನೆ. ಆದ್ದರಿಂದ ನೀವೇನು ಅರ್ಜಿಗಳನ್ನು ಕೊಟ್ಟಿದ್ದೀರಿ ಅಷ್ಟು ಅರ್ಜಿಗಳು ನಾನು ಇಟ್ಕೊಂಡಿದ್ದೇನೆ. ಇದು ಭಾಳ ಮುಖ್ಯವಾಗಿ ಕುಂತ್ಕೊಳ್ಳಪ್ಪ, ಸ್ವಲ್ಪ ಭಾಳ ಕುಂತ್ಕೊಳ್ಳಪ್ಪ, ಸ್ವಲ್ಪ ತಡೆಯಪ್ಪ, ಭಾಳ ಮುಖ್ಯವಾಗಿ ನಾನು ಮಾತಾಡಿಲ್ಲ. ಬೆಳೆ ನಾಶ ಆಗಿದೆ, ರೈತರ ಬೆಳೆ ಸಂಪೂರ್ಣ ಇನ್ನು ನಾಶ ಆಗಿದೆ. ಆ ಬೆಳೆಗೂ ಯಾವ ರೀತಿ ಪರಿಹಾರ ಕೊಡಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸಹ ಕೇಂದ್ರ ಸರ್ಕಾರದ ಸಹಾಯವನ್ನು ಕೇಳ್ತಾ ಇದ್ದೇನೆ. ನಮ್ಮ ರಾಜ್ಯ ಸರ್ಕಾರದ ಹಣವನ್ನು ಸೇರಿಸಿ ಹೆಚ್ಚಾಗಿ ಬೆಳೆ ನಾಶ ಆದಂಥವ್ರಿಗೂ ಸಹ ಪರಿಹಾರ ಕೊಡೋದಕ್ಕೂ ಸಹ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ರೈತರ ಉಳಿವಿಗಾಗಿ ನಮ್ಮ ಸರ್ಕಾರ ನಿಮ್ಮ ಜೊತೆಗಿದೆ. ನೀವು ಆತಂಕ ಪಡಬೇಕಾಗಿಲ್ಲ,
ಬೆಳೆ ನಾಶಕ್ಕೆ ಪರಿಹಾರ, ಮನೆ ಕಟ್ಟಿಸ್ಕೊಡುವಂತದ್ದು, ಶೆಡ್ಗಳನ್ನು ಹಾಕೊಡುವಂತದ್ದು, ಪ್ರತಿಯೊಬ್ಬರಿಗೆ 10,000 ರೂಪಾಯಿ ಕೊಡುವಂತದ್ದು, ಈ ರೀತಿ ಮಾಡಿಕೊಡುವಂತದ್ದು. ಜೊತೆಗೆ ನೇಕಾರ ಬಂಧುಗಳು ತೊಂದರೆ ಅನಿಸಿಕೊಂಡಿದ್ದಾರೆ, ನನಗೆ ಗೊತ್ತಿದೆ. ನೇಕಾರ ಬಂಧುಗಳಿಗೂ ಸಹ ಈಗಾಗಲೇ ಲಕ್ಷ್ಮಣ ಸವದಿ ಅವರು ಬೊಮ್ಮಾಯಿ ಅವರು ನಾವು ಮಾತಾಡ್ಕೊಂಡಿದ್ದೇವೆ, ಮತ್ತೆ ಮಹದೇವಪ್ಪ ಯಾದವಾಡ ಅವರು ಹೇಳಿದ್ದಾರೆ, ಅವ್ರಿಗೂ ಸಹ ಪರಿಹಾರ ಕೊಡುವಂತ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಅನ್ನೋ ಭರವಸೆಯನ್ನ ಈ ಸಮಯದಲ್ಲಿ ನಾನು ಕೊಡ್ತಾ ಇದ್ದೇನೆ. ದಯಮಾಡಿ ನೀವೆಲ್ಲ ಸಹಕರಿಸಿ, ನಿಮ್ಮ ಜೊತೆಗೆ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಪ್ರಧಾನಿ ಮೋದಿಯವರು ಇದ್ದಾರೆ. ಯಾವ ಕಾರಣಕ್ಕೂ ನೀವು ಆತಂಕಕ್ಕೆ ಒಳಗಾಗದೇನೆ ನೀವು ನೆಮ್ಮದಿಯಿಂದ ಬದುಕು ವ್ಯವಸ್ಥೆ ಮಾಡ್ತೇವೆ. ಒಂದು ಸ್ವಲ್ಪ ದಿವಸ ಸಮಯ ಕೊಡಿ, ಶಾಂತ ರೀತಿಯಲ್ಲಿ ತಾವಿದ್ರೆ ನಾವೆಲ್ಲ ರೀತಿಯ ನೆರವನ್ನು ಕೊಡೋಕ್ಕೆ ನಾವು ಸಿದ್ಧ ಇದ್ದೇವೆ ಅನ್ನೋ ಭರವಸೆಯನ್ನ ಇಲ್ಲಿರುವಂಥ ನಮ್ಮ ತಾಯಿಯಂದರಿಗೆ, ನಮ್ಮ ಅಣ್ಣ ತಮ್ಮಂದರಿಗೆ, ನಮ್ಮ ರೈತ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಭರವಸೆಯನ್ನ ಕೊಡ್ತಾ ಇದ್ದೇನೆ. ಇನ್ನೇನಾದ್ರೂ ಇದ್ರೆ ಹೇಳಪ್ಪ. ಮುನ್ಸೂಚನೆ ಮಳೆ ಆಕೈತಿ ಅನ್ನೋದು ಗೊತ್ತಾಕೈತ್ರಿ ನಮ್ಮಂತವ್ರಿ ಹಳ್ಳಿ ಅವ್ರಿಗೆ ಗೊತ್ತಾಗೈತಿ. ಎಂಟು ದಿನ ಕಾಯಿ ಬಿಡ್ತೀವಿ, ಮಳೆ ಆಕೈತಿ ನಲ್ಲಡ್ಕ, ಮಳೆ ಆತತಿ. ನಾವು ಹುಷಾರಿ, ನಮ್ಮ ನಮ್ಮ ತೀಕ್ ನಾವು ಬಚ್ಚೆ ಮಾಡ್ಕೊಳ್ಳು, ನಮ್ಮ ಹೋಟೆಲ್ ಮೇಲೆ ಜೋಪಾನ ಮಾಡ್ಕೊಳ್ಳು, ಮಳೆ ಆತೈತಿ ಅಂತ ನಮ್ಗೆ ಗೊತ್ತಾಗೈತಿ. ನೀವು ಕಲ್ತಾವ್ ಇಂಜಿನಿಯರ್ಗಳಾಗಿ ಏಕಾಏಕಿ ಬಿಟ್ಟು ನಮ್ಮನ್ನ ಮಲಪ್ರಭಾದ ಒಂದೇನಾಗಿದೆ ಯಾವತ್ತು ಡ್ಯಾಮ್ ತುಂಬೋದಲ್ಲ, ಆ ಆಸೆಗೆ ತುಂಬಿದ ಮೇಲೆ ಬಿಡೋಣ ಅಂತ ಹೇಳಿದ್ವಿ ಸರ್. ಬಿಡ್ರಿ ಬಿಡ್ರಿ ಅಂತ ಬಿಡಲಿ, ಮಾಡಿದ್ರೆ ಈಗಿನ ಮಳೆ ಆಸೆ ಮೂರು ಮೂರು ಬನ್ನಿ ಬನ್ನಿ ಬನ್ನಿ. ಇವರೆಲ್ಲರ ಪರವಾಗಿ ನಾನು ಅವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಈ ಕ್ಷೇತ್ರದ ಶಾಸಕರು ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಮಾಧವಪ್ಪ ಯಾದವಾಡ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೀನಿ. ಅನೇಕ ನಮ್ಮ ರೈತ ಕುಟುಂಬಗಳಿರ್ಬೋದು, ಬಡವರಿರ್ಬೋದು, ಬಹಳಷ್ಟು ಹೊತ್ತು ತೊಂದರೆಯನ್ನ ಅನುಭವಿಸಿರ್ತಕ್ಕಂಥದ್ದು. ನಮ್ಮ ಸುತ್ತಮುತ್ತ ಒಂದು 4 ಕಿಲೋಮೀಟರ್ ಒಡ್ಡ ಏನೈತಲ್ಲ ಹಿಂದ ಬಿ ಎನ್ ದಾತರು ಆರ್ ಎಂ ಪಾಟೀಲ್ ಮಿನಿಸ್ಟರ್ ಇದ್ದಾಗ ಅದು ಹಾಕ್ಸಿತ್ತು. ಇಷ್ಟು ದಿನ ಆದರೂ ಏನು ಆಗಿದ್ದಿಲ್ಲ ನಮಗೆ. ಈಗ 15 ವರ್ಷ ಆಯ್ತು ಉಸಿರಿಗೆ ಏರ್ಸೋಕೆ ಅಲ್ಲಿ ದಾರಿ ಮಾಡಿಬಿಟ್ರು, ಎಲ್ಲಿ ಬೇಕಾದ್ರೆ ಒಡೆದು ಬಂತಿದೆ ಏನು ದ್ವಾರದಲ್ಲಿ ನಮ್ಗೆ ಒಳಿ. ಅದಕ್ಕೆ ದಯಮಾಡಿ ಒಡ್ಡಿನ ಮಧ್ಯಕ್ಕೆ ನಮಗೆ ಮಾಡಿಕೊಡ್ಬೇಕು. ಈಗ ಏನಿಲ್ಲ ಅಂತಂದ್ರೂ ಗೊಣ್ಣಾಗರ ಮರಡಿಗೆ ಹಂಪನಹಳ್ಳಿ ಅವರಾದಿ ಕೂಡಿ ಒಂದು 2-3 ಸಾವಿರ ಎಕರೆನ ಹಾಳಾಗೈತಿ. ಇದರಿಂದ ಒಡ್ಡಿಲ್ಲಿದ್ದ ಈಗ ನೀರು ಮನೆ ಅದು ಹಿಕ್ಕಟ್ಟು. ಹೀಗಾಗಿ ಮತ್ತು ಊರಿಗಂತೂ ಪುನರ್ ನಿರ್ಮಾಣ ಮಾಡುವುದಂತೂ ಇದ್ದಿದ್ದಾರೆ ಹೇಳೀಗ ಮನವಿನೂ ಕೊಡ್ತೇವೆ. ನಮಸ್ತೆ, ನನ್ನ ಹೆಸರು ಈರನ್ ಕೂಡ ನಿಮ್ಮ ಕೂಡ ಪಟೇಲ್. ಮೊದಲೇದಿಂದ ಅದನ್ನು ಹೆಂಗೆ ಇದು ಕಾಂಕ್ರೀಟ್ ಹಾಕಿ ಫಿಶಿಂಗ್ ಮಾಡಿ ನಮ್ಗೆ ಇನ್ನಷ್ಟು ಎತ್ತರ ಮಾಡಿಕೊಡ್ಬೇಕು. ಗೊಣ್ಣಾಗರದಿಂದ ಔರಾದಿ ಮಠ ಕಂಪಲ್ಸರಿ ಆಗ್ಬೇಕು. ಅಲ್ಲಿ ಮಠ ಆಗದೇ ಇದ್ರೆ ಅದು ಕ್ಲಿಯರ್ ಆಗುದಿಲ್ಲ. ಇಷ್ಟಿಷ್ಟು ನೀರು ಬರುವುದು 64-65 ಆಗಿದ್ರೆ ಅದು ಅದೀಗೆಲ್ಲ ಸಾಫ್ ಆಗಿಬಿಟ್ಟದ. ಅದೇ ಈಗ ಹೊಳ್ಳಿ ಪೂರಾ ಇದಕ್ಕೆ ಆಗ್ಬೇಕು. ಜಿ ಆರ್ ಹುಡುಕಿಂಡೆ ಕೃಷಿ ಭೂಮಿ ಏನೋ ಒಂದು ದೊಡ್ಡ ಜೋಡಿ ಆಗ
ಹಾಗೂ ಸಣ್ಣ ಹಂಪಿ ಒಳಗೆ ಏನು ಸಂಬಂಧಪಟ್ಟ ಅಂತ ಏನೋ ಒಂದು ಜಮೀನುಗಳಿದ್ದಾವೆ. ಸೊ ಯಾವಾಗ ಇದು ಒಂದು ಒಡ್ಡೆ ಏನೋ ಒಂದು 50 ವರ್ಷದಿಂದ ಏನೋ ಒಡ್ಡೆ ಹಾಕಿತ್ತಲ್ಲ, ಸೊ ಅದಕ್ಕೆ ಪಿಚಿಂಗ್ ಕೂಡ ಮಾಡಲಾಗಿತ್ತು. ಬಟ್ ಅದೇನಾಗಿದೆ, ಉಸುಕು ತುಂಬುವ ಒಂದು ನೆಪದಲ್ಲಿ ಏನಾಗಿದೆ, ಅದನ್ನು ಒಡ್ಡನ್ನು ಸಮ ಮಾಡಿ, ಸೊ ನೀರು ಅಲ್ಲಿಂದ ನಮಗೆ ಗೊಂಡಾಗರ ಕಡೆಯಿಂದ ನೀರು ಬರ್ತಾ ಇದೆ. ಇದೇ ರೀತಿಯಾಗಿ ಇನ್ನೂ ಒಂದು 2 ಅಥವಾ 3 ಸಲ ನಮಗೆ ನೀರು ಬಂತು ಅಂತಂದರೆ, ಸೊ ಅವಾಗ ಏನಾಗುತ್ತೆ ಅಂದರೆ ನೀರಿಂದ ಒಂದು ನದಿಯ ದಿಕ್ಕನ್ನೇ ಬದಲಾಗುವಂಥ ಒಂದು ಪರಿಸ್ಥಿತಿ ಆಗಿದೆ. ಸೊ ಯಾವುದೇ ಕಾರಣಕ್ಕೆ, ಯಾಕಂದರೆ ನಮ್ಮ ಜಮೀನಿಲ್ಲ ಅಂತಂದರೆ ನಾವು ಏನೂ ಮಾಡೋಕ್ಕಾಗ, ಯಾಕಂದರೆ ನಮ್ಮ ಮೂಲ ಉದ್ಯೋಗ ಆಗಿರೋದ್ರಿಂದ, ಸೊ ನಾವು ಜಮೀನನ್ನೇ ನಾವು ನಂಬ್ಕೊಂಡು ಇರೋದ್ರಿಂದ, ಸೊ ಜಮೀನಿದ್ದರೆ ನಾವು ಇರ್ತೀವಿ, ನಾವಿದ್ದರೆ ಊರು ಇರ್ತದೆ, ಊರಿದ್ರೆ ಊರು ಜನ ಇರ್ತಾರೆ. ಸೊ ನಮ್ಮ ಜಮೀನೇ ಕಳ್ಕೊಂಡ ಮೇಲೆ ನಾವು ಯಾವುದೇ ಒಂದು ಕಾರಣದಲ್ಲಿ ನಾವು ಇಲ್ಲಿ ಒಂದು ಇರುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ಒಡ್ಡೊಂದು ಒಂದು ಮಾಡಬೇಕು. ಒಂದು ಎರಡನೇದು, ನೀರು ಬಿಡುವ ಕೂಡ ಅದನ್ನು ಸರಿಯಾಗಿ ಕಂಟ್ರೋಲ್ ಮಾಡಿಲ್ಲ. ಯಾಕಂದರೆ 65 ಅಡಿ ಬಂತು, 70 ಬಂತು, 75 ಬಂತು, 75 ಆದಮೇಲೂ 4 ಅಡಿ, ದಿನಕ್ಕೆ 4 ಅಡಿ ನೀರು ಬರ್ತಾ ಇದ್ರು ಕೂಡ ನಮ್ಗೆ ನೀರು ಬಿಡ್ತಾ ಇಲ್ಲ. 6 ರಿಂದ 8 ತಿಂಗಳ ನಮಗೆ ಇಲ್ಲಿ ಒಂದು ಬರಗಾಲ ಅಂತ ಒಂದು ಪರಿಸ್ಥಿತಿ ಇತ್ತು. ಸೊ ನಾವು ಎಷ್ಟೇ ಒಂದು ಮನವಿ ಮಾಡಿಕೊಂಡ್ರು ಕೂಡ ನಮ್ಮ ದನಕರುಗಳಿಗಾಗಲಿ ಊರಿಗಾಗಲಿ ಕುಡಿಯೋಕ್ಕೆ ನೀರು ಇರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಕೂಡ ನಮಗೆ ನೀರು ಬಿಡಲಿಲ್ಲ. ಸೊ 6 ತಿಂಗಳಾದ ನಂತರ ಒಂದು ಬರಗಾಲನ ಪರಿಸ್ಥಿತಿಯನ್ನು ಎದುರಿಸಿದ ನಂತರ ಈ ರೀತಿ ಸಡನ್ನಾಗಿ ರಾತ್ರಿ 130,000 ಕ್ಯೂಸೆಕ್ಸನ್ನು ನೀರು ಬಿಟ್ಟರೆ ಮತ್ತು ಇನ್ನೇನಾಗುತ್ತೆ? ಸೊ ಈ ಒಂದು ಕಾರಣದ ಅದನ್ನು ಹಂತವಾಗಿ 1 ಅಥವಾ 2 ಅಡಿ, ಈಗ ಸಾಕಷ್ಟು ನಮ್ಮಲ್ಲಿ ಡ್ಯಾಮ್ ಉದಾಹರಣೆಗಳಿದ್ದಾವೆ, ಆಲ್ಮಟ್ಟಿ ನೋಡಿ, ಅಲ್ಲಿ 2 ಲಕ್ಷ 5 ಲಕ್ಷ ಕ್ಯೂಸೆಕ್ಸ್ ಬಂದರೂ ಕೂಡ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾರೆ. ಬಟ್ ಇಲ್ಲಿ ಒಂದು ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಅದು ಸರಿಯಾಗ್ತಾ ಇಲ್ಲ. ಸೊ ಈ ಒಂದು, ಯಾಕಂದರೆ ಡ್ಯಾಮ್ ಕಟ್ಟೋಕಿನ ಪೂರ್ವದಲ್ಲಿ ಕೂಡ ನಮ್ಮ ಪೂರ್ವಜರು ಹೇಳೋದ್ರಿಂದ ಎಷ್ಟೇ ನೀರು ಬಂದರೂ ಕೂಡ ಊರಲ್ಲಿ ನೀರು ಬರ್ತಾ ಇರಲಿಲ್ಲ. ಸೊ ಆ ಒಡ್ಡು ಹಾನಿ ಆಗಿರೋದ್ರಿಂದ, ಸೊ ಈ ನೀರು ಒಂದು ಊರಲ್ಲಿ ಬರುವಂಥ ಪರಿಸ್ಥಿತಿಯಾಗಿ ಜನಗಳು ಎಲ್ಲ ಅಸ್ವಸ್ಥ ಆಗಿ ಎಲ್ಲ ಮನೆಯನ್ನ ಎಲ್ಲ ಕಳ್ಕೊಂಡು ಭಾಳ ಸಂಕಷ್ಟದಲ್ಲಿದ್ದಾರೆ. ಇವನ್ ಗಂಜಿ ಕೇಂದ್ರ ಕೂಡ ಇಲ್ಲ, ಅದು ಕೂಡ ಸರಿಯಾಗಿಲ್ಲ. ಇಲ್ಲಿವರೆಗೂ ಈಗ ಆಲ್ರೆಡಿ ಈಗ ಒಂದು ತಿಂಗಳಾಗಕ್ಕೆ ಬಂತು, ಒಂದು ಶೆಡ್ ನಿರ್ಮಾಣ ಆಗಿಲ್ಲ. ಮಕ್ಕಳಿಗೆ ಇವನ್ ಆರೋಗ್ಯ ದೃಷ್ಟಿಯಿಂದ ಆಗಲಿ, ಊರ ಸ್ವಚ್ಛತೆ ಆಗಲಿ, ಯಾವುದೇ ಕಾರಣದಲ್ಲಿ ಯಾವುದೇ ರೀತಿ ಅಂದ್ರೂ ಏನೂ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಇದೊಂದು ಯಾವುದೇ ಕಾರಣದಲ್ಲಿ ನಮಗೆ ಒಡ್ಡನ್ನು ನಿರ್ಮಾಣ ಆಗಬೇಕು, ಊರು ಶಿಫ್ಟಿಂಗ್ ಆಗಬೇಕು, ಮತ್ತು ನಮ್ಮ ಜಮೀನುಗಳು ಆಗಿರ್ಬೋದು ಅಥವಾ ನಮ್ಮ ಮನೆಗಳನ್ನು ವ್ಯಾಲ್ಯೂಯೇಷನ್ ಮಾಡಬೇಕು. ಯಾವ ನಮ್ಮ ಅಪ್ಪರ್ ಕೃಷ್ಣಲ್ಲಿ ಯಾವ ರೀತಿ ಮಾಡಿದ್ದಾರೆ ಆ ರೀತಿಯನ್ನು ವ್ಯಾಲ್ಯೂಯೇಷನ್ ಮಾಡಿ ಊರು ಶಿಫ್ಟಿಂಗ್ ಮಾಡಿಕೊಡ್ಬೇಕು ಅಂತೇಳಿ ಈ ಒಂದು ನಮ್ಮ ಹಂಪಿಯೊಳಿ ಗ್ರಾಮಸ್ಥರ ಮೂಲಕ ನಾನು ಈ ಒಂದು ವಿನಂತಿಯನ್ನು ನಾನು ಕೇಳ್ಕೊತಾ ಇದ್ದೇನೆ. ಈಗ ನನ್ನ ಹೆಸರು ಶ್ರೀನಿವಾಸ್ ಮಂಕಣಿ. ಈಗ ಊರು ಶಿಫ್ಟಲ್ ರೀ, ಊರು ಶಿಫ್ಟಿಂಗ್ ಅಂತೂ ಆಗಬೇಕು, ನಾವು ಎಲ್ಲಾರು ಹೋಗಿರ್ತೇವೆ ಕೊಡ್ತಾರೆ ಅದು ಹಾಕತ್ರಿ. ಆದ್ರೆ ಜಮೀನಿಗೆ ನಾವು ಬದುಕಕ್ಕೆ ಜೀವ ಇರೋದು ನಮ್ಮ ಜಮೀನುಗಳು, ಆ ಜಮೀನು ಲುಕ್ಸೇನೆ ಆಗಲ್ಲಂಗೆ ಆಗ್ಬೇಕಾದ್ರೆ ಮೊದಲೇಕಿದ್ದ ಸ್ಥಿತಿ ಒಳಗೆ ಒಟ್ಟು ನಿರ್ಮಾಣ ಆಗಲೇಬೇಕು ರೀ ಅವ್ಕಂಡಿ ಯಾವುದೇ ಪರಿಸ್ಥಿತಿ. ಈಗ ಅವರು ಈಗ ಇನ್ನೊಂದು ಸರಿ ಬಂದ್ರೆ ಹೊಳೆ ಇದು ಸಹಿತ ಪೊಸಿಷನ್ ಬದಲಿಯಾಗಿ ಇಲ್ಲಿ ಬರ್ತೀರಿ, ಈಗ ಅದು ಹೊಳೆ ಹಚ್ಚಿ ಕಡೆ ಹೋಗಿಬಿಡ್ತೀಗ. ಅದ್ರ ಸಲುವಾಗಿ ನಮ್ಗೆ ಏನಾದರೂ ಆ ಒಟ್ಟಿಂದ ಸ್ವಚ್ಛವಾಗಿ ನಮಗೆ ನಮ್ಮ ಜಮೀನು ಉಳಿಸ್ಕೊಡ್ಬೇಕು, ಆ ಕೆಲಸ ಆಗಬೇಕಂತ ಅವ್ರು ಇದ್ಕೊಳ್ತೀವಿ. ಆದರೆ ನೀರನ್ನು ಬಿಡುವ ನಿರ್ವಹಣೆ ಸ್ವಲ್ಪ ಯಾಕೋ ನಮಗೆ ಸಂಶಯ ಬರಾಗುತ್ತೆ, ಸರಿ ಆಗ್ತಾ ಇಲ್ಲ. ಇದು ಹಿಂದೊಮ್ಮೆನೂ ಆದಾಗೂ ಗ್ರೇಟ್ ಪ್ರಾಬ್ಲಮ್ ಆಗಿದೆ, ಪ್ರಾಬ್ಲಮ್ ಆಗಿದೆ ಅಂತ ಕರೆಸಿ ಎರಿಸಿದ್ವಿ, ಅದಕ್ಕೆ ಕೆಲಸ ಬೈತಾ ಇದ್ರು. ಈ ಸಲ ಏನೂ ಇಲ್ಲರಿ, ಹಿಂದಿನ ನೀರು ಇವತ್ತು ನೀರು ಹೊಳಗೆ ಬರುವುದನ್ನೋಕ್ಕಿಂತ ಮೊದಲು ಒಂದು ಹನಿ ನೀರಿಲ್ಲ, 4 ತಿಂಗಳು ನೀರು ಬಿಡಂದ್ರೂ ಬಿಡಲಿಲ್ಲ ಅವ್ರಿ, ಒಂದಿನ ಕೃಷಿಗೆ ಕುಡಿಯೋಕೆ ನೀರು ಬಿಡಲಿಲ್ಲ ರೀ ಅವರು ದನಕರಗಳಿಗೆ, ಏಕದೇ ಒಂದು ದಿನ ರಾತ್ರಿ ಬಿಟ್ಟಾರೆ ಇಷ್ಟು ನೀರು. ಇದರ ನಿರ್ವಹಣೆ ಮೊದಲು ಅದು ಒಂದು ಸ್ವಲ್ಪ ಅದ್ರ ಬಗ್ಗೆ ಗೌರ್ಮೆಂಟ್ ಅವರ ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತೊಗೋಬೇಕು, ಯಾಕಂದ್ರೆ ನೀರು ಬಿಡುವ ನಿರ್ವಹಣೆ ಸರಿ ಆಗ್ತಾ ಇಲ್ಲ ಅಲ್ಲಿ. ಅದಕ್ಕೆ ಇದನ್ನೆಲ್ಲ ಮನೆಗೆ ಕೇಳ್ಕೊಂಡು ಇನ್ನೊಂದು ಸಲ ನೀರು ಹಂಗೆ ಆಗಬಾರ್ದು ತೊಂದ್ರೆ ಮಾಡಬಾರ್ದು ಅಂತ ಕೇಳ್ಕೊತೀವಿ. ಚಂದ್ರಗೌಡ ಪಾಟೀಲ್.